ರೆಸ್ಟೋರೆಂಟ್ ಸ್ಟೈಲಲ್ಲಿ ಸ್ಟಾರ್ಟರ್ ಮಾಡ್ತಾ ಇದ್ದೀನಿ, ಮೀತಿ ತವಾ ಫ್ರೈ ಅಂತೇಳಿ. ಇದಕ್ಕೆ ಫಸ್ಟು ಮೊಸರು ಬೇಕು. ನಾನೊಂದು 3 ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ. 1/2 ಟೀಸ್ಪೂನು ಜೀರಾ ಪೌಡರ್ ಹಾಕಿದ್ದೀನಿ. 1/2 ಟೀಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮ್ಯಾಂಗೋ ಪೌಡರ್ ತೊಗೊಂಡಿದ್ದೀನಿ. ಮೊಸರು ಹುಳಿ ಇರ್ತದಲ್ಲ, ಅದ್ರ ಸಂಬಂಧ ನಾನು ಮ್ಯಾಂಗೋ ಪೌಡ್ರು ಕಡಿಮೆ ತೊಗೊಂಡಿದ್ದೀನಿ. ಗರಂ ಮಸಾಲ 1 ಟೀಸ್ಪೂನು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರು, ಚಾಟ್ ಮಸಾಲ ಇದನ್ನು 1 ಟೀಸ್ಪೂನ್ ತೊಗೊಂಡಿದ್ದೀನಿ. ಒಂದು 2-3 ಸ್ಪೂನು ಗೋಡಂಬಿ ಪೌಡರ್ ತೊಗೊಂಡಿದ್ದೀನಿ. ನೋಡಿ ಹಾಕ್ಕೊಡ್ರಿ. 2 ಸ್ಪೂನಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ನೋಡಿ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ನಾನು ಇದರಲ್ಲಿ ಪನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡಿಕೊಂಡು ಡಿಪ್ ಮಾಡ್ಕೋಬೋದು. ಕಲಿಸಿ ಒಂದು 5-10 ಮಿನಿಟ್ಸ್ ಇಡಬೇಕು. ರುಚಿಗೆ ಹಾಕಬೇಕು. ಈಗ ಎಲ್ಲ ಕಲಿಸಿದಾಗಿದೆ. ನಾನೆಲ್ಲನೂ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. 10-15 ಮಿನಿಟ್ಸ್ ಬಿಡಬೇಕಿದ್ನ. ನೀವು ಇದರಲ್ಲಿ ಟೋಫು ಮಾಡ್ಕೋಬೋದು, ಪನೀರ್ ಮಾಡ್ಕೋಬೋದು, ನಿಮ್ಗೆ ಯಾವುದಿಷ್ಟ ಅದನ್ನು ಮಾಡ್ಕೋಬೋದು. ಈಗ ಇದಕ್ಕೆ ರೆಸ್ಟ್ ಮಾಡಲು ಬಿಡೋಣ. ಈಗ ರೋಸ್ಟ್ ಮಾಡೋಣ. ಇದನ್ನು ಗೀನಲ್ಲಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಮಾಡ್ಕೋಬೋದು, ಹಾಗೇನಿಲ್ಲ. ಘೀ ರೋಸ್ಟ್ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ. ಪ್ರೇಕ್ಷಕರೆ, ಒಂದ್ಸಲ ಫ್ರೈ ಮಾಡಿ ತುಂಬ ಟೇಸ್ಟಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ನಲ್ಲಿ ತಿಂದ ಹಾಗೆ ಅದೇ ಟೇಸ್ಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದಾಗಿದೆ. ಈಗ